ನಿರುದ್ಯೋಗ ಹಸಿವಿನಿಂದ ಸಾಯೋಕ್ ಆಗೋದಿಲ್ಲ ಅಂತ ನೂರಾರು ಯುವಕರು ಯುದ್ಧ ನಡೀತಾ ಇರುವಂತ ಇಸ್ರೇಲ್ಗೆ ಹೋಗ್ತಾ ಇದ್ದಾರೆ. ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದ ಕುಸ್ತಿಪಟುಗಳ ಭೇಟಿ ಅಂತ ಅಭಿನಂದಿಸಿದ ಮೋದಿಯವರು ನ್ಯಾಯ ಕೇಳಿದಾಗ ಮಾತ್ರ ದಿವ್ಯ ಮೌನದಲ್ಲಿದ್ರು. ಜಾತ್ಯಾತೀತ ರಾಷ್ಟ್ರ ಅಂತ ಕರೆಸ್ಕೊಳ್ಳುವ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾದ್ರೆ ದೇಶವೇ ನನ್ನ ಕುಟುಂಬ ಅಂತ ಹೇಳ್ಕೊಂಡ ಮೋದಿಯವರು ನಿಜವಾಗ್ಲೂ ಆ ರೀತಿ ವರ್ತಿಸ್ತಾ ಇದ್ದಾರ? ವೀಕ್ಷಕರೇ ನಮಸ್ಕಾರ, ಎದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ಜನರನ್ನ ತನ್ನ ಕುಟುಂಬದಂತೆ ಕಾಣ್ತಿದ್ದಾರೆ ಅಂತ ನಿಮ್ಗನ್ಸತ್ತಾ? ಸ್ವಚ್ಛ ಹಾಗೂ ಸಮಾನತೆಯ ಸಂದೇಶ ಸಾರುವಂತಹ ಆಡಳಿತ ಕೊಟ್ಟಿದ್ದಾರೆ ಅಂತ ನಂಬ್ತೀರಾ? ಒಂದ್ ವೇಳೆ ಹೌದು ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ನೀವು ನೋಡ್ಲೇಬೇಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದಿಲ್ಲ. ಒಂದ್ ವೇಳೆ ನಿಮ್ಮ ಉತ್ತರ ಅಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅಂತಾನೆ ಮಾಡಿರೋದು. ಯಾಕಂದ್ರೆ ನಾವು ಈ ವಿಡಿಯೋ ಮೂಲಕ ಜನರಿಗೆ ಸತ್ಯವನ್ನ ಹೇಳೋಕೆ ಹೊರಟಿದ್ದೇವೆ. ಸದಾ ಟೆಲಿಪ್ರಾಂಪ್ಟರ್ ಮೂಲಕ ಜನ ಮೆಚ್ಚುವಂತೆ ಭಾಷಣ ಮಾಡುವ ಮೋದಿಯವರು ಸುಳ್ಳು ಹೇಳಿಕೆಗಳನ್ನ ಅರ್ಥಹೀನ ಭರವಸೆಗಳನ್ನ ಕೊಡೋದ್ರಲ್ಲಿ ಎತ್ತಿದ ಕೈ. ಸದಾ ಅವರ ಗುರಿ ಯೋಚನೆ ಒಂದೇ, ತನ್ನ ವಿರುದ್ಧ ಮಾತಾಡಿದವರನ್ನ ಬಗ್ಗು ಬಡಿಯೋದು, ರಾಜಕೀಯವಾಗಿ ವಿರೋಧ ಪಕ್ಷವೇ ಇಲ್ಲದಂತೆ ಮಾಡೋದು. ಅದಕ್ಕಾಗಿನೇ ಐಟಿ, ಇಡಿ, ಸಿಬಿಐ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ರೈಡ್ ಮಾಡಿಸೋದು, ಇಲ್ಲವೇ ಹೊಸ ಕಾನೂನುಗಳನ್ನ ತಂದು ಸಿಕ್ಸ್ ಬಿಡೋದು. ಇನ್ನು ಜಗತ್ತಿಗೆ ಸತ್ಯ ಸಾರಲು ಇರುವಂತಹ ಮಾಧ್ಯಮಗಳನ್ನ ತಮ್ಮ ಬಾಲಂಗೋಚಿಯಂತೆ ಮಾಡಿಕೊಳ್ಳೋದು, ತಮ್ಮ ಮುಲಾಜಿಗೆ ಸಿಗದಂತ ಮಾಧ್ಯಮಗಳನ್ನ ಹೇಗೆ ತನ್ನ ಕಂಟ್ರೋಲ್ನಲ್ಲಿ ಇಡೋದು ಅನ್ನೋದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಲೋಕಸಭಾ ಚುನಾವಣೆ ಇರುವಂತ ಈ ಸಂದರ್ಭದಲ್ಲಿ ಎದುರಾಳಿಗಳನ್ನ ಕಟ್ಟಾಕೋಕೆ ಮೋದಿ ಮತ್ತು ಅವರ ಗೋಧಿ ಮೀಡಿಯಾಗಳು ರಣತಂತ್ರ ಮಾಡದೇ ಇರ್ತಾರಾ? ನೋವೇ, ಚಾನ್ಸೇ ಇಲ್ಲ. ಈ ಚುನಾವಣೆಗೆ ಗುಂಪು ಕಟ್ಕೊಂಡು ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಬಿಜೆಪಿಯ ಐಟಿ ಸೆಲ್ ಒಂದ್ ಹೆಜ್ಜೆ ಮುಂದೆನೆ ಇರತ್ತೆ. ಅದರಲ್ಲೂ ವಿರೋಧ ಪಕ್ಷದ ನಾಯಕರು ಮೋದಿಯನ್ನ ಟೀಕಿಸಿದ ಹೇಳಿಕೆಗಳನ್ನೇ ತಮ್ಮ ಚುನಾವಣಾ ಅಸ್ತ್ರ ಮಾಡ್ಕೊಳ್ಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಹೌದು, ಇಂಡಿಯಾ ಒಕ್ಕೂಟ ಸಮಾವೇಶದ ವೇದಿಕೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಮೋದಿಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ದೇ ತಡ ಮೋದಿ ಇಡೀ ದೇಶವೇ ತನ್ನ ಪರಿವಾರ ಅಂತ ಹೇಳೋಕೆ ಶುರು ಮಾಡಿದ್ರು. ನನ್ನ ದೇಶವೇ ನನ್ನ ಕುಟುಂಬ, ಪ್ರತಿಯೊಬ್ಬ ಭಾರತೀಯನೂ ಕೂಡ ನನ್ನವನು, ನನ್ನ ಫ್ಯಾಮಿಲಿ ಅಂತ ಹೇಳೋಕೆ ಶುರು ಮಾಡ್ತಾರೆ. ಅದೇ ರೀತಿ ಸೇರಿದ್ದಂತ ಜನರೆಲ್ಲರೂ ಕೂಡ ಮೋದಿ ಕುಟುಂಬ ಅಂತ ಹೇಳೋಕೆ ಶುರು ಮಾಡಿದ್ವು. ಮೋದಿಯವರು ಲಾಲು ಪ್ರಸಾದ್ ಹಾಕಿದಂಥ ಬಾಲನ್ನ ಕರೆಕ್ಟಾಗಿ ಕ್ಯಾಚ್ ಹಿಡಿದ್ರು. ಇಡೀ ದೇಶ ನನ್ನ ಪರಿವಾರ ಅಂತ ಹೇಳೋ ಮೂಲಕ ಲಾಲು ಅವರ ಪಿಚ್ನಲ್ಲೇ ಅವರನ್ನ ಔಟ್ ಮಾಡಿಬಿಟ್ರು. ಲಾಲು ಪ್ರಸಾದ್ ಯಾದವ್ ಅವರ ಟೀಕೆ ಏನೇ ಇದ್ರೂ ಕೂಡ ಅದನ್ನು ಬದಿಗಿಟ್ಟು ಮೋದಿಯವರ ಹೇಳಿಕೆಗಳನ್ನು ಡಿಕೋಡ್ ಮಾಡೋಣ. ದೇಶವೇ ನನ್ನ ಕುಟುಂಬ ಅಂತ ಹೇಳ್ಕೊಂಡ ಮೋದಿಯವರು ನಿಜವಾಗ್ಲೂ ಆ ರೀತಿ ವರ್ತಿಸ್ತಾ ಇದ್ದಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನು ನನ್ನ ಕುಟುಂಬ ಅಂತ ಮೋದಿ ಹೇಳಿದ್ದೇ ನಿಜ, ಆದರೆ ಅವರ ಆಡಳಿತ ಇರುವಂಥ ಕ್ಷೇತ್ರಗಳಲ್ಲಿ ಇರುವಂತಹ ನಿರುದ್ಯೋಗಿಗಳೆಲ್ಲ ಯಾರು? ಕಳೆದ 10 ವರ್ಷಗಳಿಂದ ಮೋದಿಯವರ ಮಾತನ್ನು ಕೇಳಿ ಓಟ್ ಹಾಕಿದ ಕೋಟ್ಯಾಂತರ ಜನ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರೆಲ್ಲ ಯಾರ ಕುಟುಂಬದ ಜನ? ಯು ಪಿ ಪೊಲೀಸರು ಯಾರ ಕುಟುಂಬದ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ? ಅಗ್ನಿವೀರ್ ಯೋಜನೆಗೆ ಅರ್ಹರಾಗಿರುವಂಥ ನಿರುದ್ಯೋಗಿ ಯುವಕರು ಸೇನಾ ನೇಮಕಾತಿ ಪ್ರಕ್ರಿಯೆಯನ್ನು ಬದಲಾಯಿಸೋದು ದ್ರೋಹ ಅಂತ ಆರೋಪ ಮಾಡಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾರೆ. ಆದರೆ ದೆಹಲಿ ಪೊಲೀಸರ ಲಾಠಿ ಏಟು ತಿಂದು ವಾಪಸ್ ಹೋಗ್ತಾರೆ. ನಿರುದ್ಯೋಗ ಹಸಿವಿನಿಂದ ಸಾಯೋಕ್ ಆಗೋದಿಲ್ಲ ಅಂತ ನೂರಾರು ಯುವಕರು ಯುದ್ಧ ನಡೀತಾ ಇರುವಂಥ ಇಸ್ರೇಲ್ಗೆ ಹೋಗ್ತಾ ಇದ್ದಾರೆ. ಯಾವ ಕೆಲಸ ಕೊಟ್ಟರೂ ಪರವಾಗಿಲ್ಲ, ಆದರೆ ಇಲ್ಲಿ ಹಸಿವಿನಿಂದ ಸಾಯೋ ಬದಲು ಯುದ್ಧ ಭೂಮಿಯಲ್ಲಿ ಸಾಯ್ತೀವಿ ಅಂತ ಹೇಳ್ತಾರೆ. ಬಿಜೆಪಿ ಆಡಳಿತವಿರುವಂಥ ರಾಜ್ಯಗಳಲ್ಲಿನ ಈಗಿನ ಪರಿಸ್ಥಿತಿ ಇದು. ಹಾಗಾದರೆ ಇವರೆಲ್ಲ ಯಾರು? ಯಾರ ಕುಟುಂಬಕ್ಕೆ ಸೇರಿದವರು? ಇವರೆಲ್ಲ ಮೋದಿ ಕುಟುಂಬ ಅಲ್ವಾ? ಹಾಗಾದರೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಲಕ್ನೋದಲ್ಲಿ ಶಿಕ್ಷಕರ ನೇಮಕಾತಿ ಮೀಸಲಾತಿಯಲ್ಲಿ ನಡೀತಾ ಇರುವಂಥ ಹಗರಣವನ್ನು ವಿರೋಧಿಸಿ ಯುವಕ ಪ್ರತಿಭಟನೆ ಮಾಡ್ತಾರೆ. ಅದು ಕೂಡ 631 ದಿನ, ಅಂದರೆ ನಿರಂತರವಾಗಿ 2 ವರ್ಷಗಳಿಂದ. ಆದರೆ ಮೋದಿಯವರು ಮಾತ್ರ ಇದುವರೆಗೂ ತುಟಿ ಬಿಚ್ಚಿಲ್ಲ. ಪ್ರತಿಯೊಬ್ಬ ಭಾರತೀಯನೂ ಅವರ ಕುಟುಂಬದವರೇ ಆದರೆ ಈ ಎಲ್ಲ ನಿರುದ್ಯೋಗಿಗಳು ಆ ಕುಟುಂಬಕ್ಕೆ ಸಂಬಂಧ ಪಡ್ತಾರಾ ಇಲ್ವಾ ಅನ್ನೋದನ್ನು ನಾವೀಗ ಪ್ರಶ್ನೆ ಮಾಡಲೇಬೇಕಾಗಿದೆ.
ಇದಿಷ್ಟೇ ಅಲ್ಲ, ಮೋದಿ ಸಂಪುಟದ ಸಚಿವ ಹಾಗೂ ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗಿದ್ದಂಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಕುಸ್ತಿ ಪಟುಗಳು ದೆಹಲಿಯ ಜಂತರ್ ಮಂತರಲ್ಲಿ ನ್ಯಾಯ ಕೇಳಿ ಹೋರಾಟಕ್ಕೆ ಕುಳಿತದ್ದು ನಿಮಗೆಲ್ಲ ಗೊತ್ತೇ ಇದೆ. ನೂತನ ಸಂಸತ್ ಉದ್ಘಾಟನೆಯ ದಿನ ಅತ್ತ ಹೆಜ್ಜೆ ಹಾಕದಂಥ ಸಾಕ್ಷಿ ಮಲ್ಲಿಕ್, ವಿನೇಶ್ ಪೋಗಟ್, ಸಂಗೀತಾ ಪೋಗಟ್ ಅವರನ್ನು ಜಂತರ್ ಮಂತರ್ನಿಂದ ತಳ್ಳಿ ನೂಕಿ ತುಳಿದು ನೆಲದ ಮೇಲೇ ಎಳ್ಕೊಂಡು ಹೋದರು. ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದ ಕುಸ್ತಿಪಟುಗಳ ಭೇಟಿ ಅಂತ ಅಭಿನಂದಿಸಿದ ಮೋದಿಯವರು ನ್ಯಾಯ ಕೇಳಿದಾಗ ಮಾತ್ರ ದಿವ್ಯ ಮೌನದಲ್ಲಿದ್ದರು. ಆರ್ಫೀಸ್ ಸ್ಥಾನದಲ್ಲಿದ್ದಂಥ ನಮ್ಮ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ನನ್ನು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದನೂ ಇಳಿಸಲಿಲ್ಲ, ತಮ್ಮ ಸಂಪುಟದಿಂದನೂ ವಜಾ ಮಾಡಲಿಲ್ಲ. ಹಾಗಾದರೆ ಇಲ್ಲಿ ಮೋದಿಯವರ ಕುಟುಂಬ ಆದದ್ದು ಯಾರು? ಕೀರ್ತಿ ತಂದ ಕುಸ್ತಿಪಟುಗಳ ಅಥವಾ ಕಳಂಕಿತ ಸಂಸದನ? ಇನ್ನು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಅನ್ನದಾತರ ಆದಾಯವನ್ನು ಸಹ ದುಪ್ಪಟ್ಟು ಮಾಡ್ತೀವಿ ಅಂತ ಮಾತು ಕೊಟ್ಟದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇದುವರೆಗೂ ಮಾಡಿರೋದೇನು? ಪಂಜಾಬ್ ಹರಿಯಾಣದ ಗಡಿಯಲ್ಲಿ ಕಳೆದ 25 ದಿನಗಳಿಂದ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಆ ರೈತರ ಬಳಿ ಹೋಗಿ ಅವರ ಮನವಿ ಕೇಳಬೇಕಾಗಿದ್ದಂಥ ಪ್ರಭುತ್ವ ಪೊಲೀಸರನ್ನು ಬಳಸ್ಕೊಂಡು ಹೋರಾಟವನ್ನೇ ಹಿಮ್ಮೆಟ್ಟಿಸೋಕೆ ಪ್ರಯತ್ನಿಸಿತು. ದೆಹಲಿ ಗಡಿ ದಾಟಿ ಒಳಬರದಂತೆ ರಸ್ತೆಗಳಲ್ಲಿ ಮುಳ್ಳಿನ ತಂತಿ ಬೇಲಿ ಹಾಕಿದ್ರು, ಕಾಂಕ್ರೀಟ್ ಗೋಡೆ ಕಟ್ಟಿದ್ರು, ನೆಲಕ್ಕೆ ಮೊಳೆ ಹೊಡೆದ್ರು. ದೆಹಲಿ ಪೊಲೀಸರ ದೌರ್ಜನ್ಯದಿಂದ ಯುವ ರೈತ ಶುಭ್ಕರಣ್ ಸಿಂಗ್ ಸೇರಿದಂತೆ ಇದುವರೆಗೂ 6 ಜನ ಪ್ರಾಣ ಬಿಟ್ಟಿದ್ದಾರೆ. ಹಲವಾರು ರೈತರು ಗಾಯಗೊಂಡಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇರೋರು ರೈತರೇ ಅಲ್ಲ ಅಂತ ಸುಳ್ಳು ಸುದ್ದಿ ಸಾರಿದ್ರು. ಬಿಜೆಪಿ ಶಾಸಕರೊಬ್ರು ಪೊಲೀಸರೇ ನೀವು ರೈತರ ಜೊತೆ ಹೋರಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಘೋಷಣೆ ಕೂಗ್ತಿದ್ರು. ಇಷ್ಟೆಲ್ಲ ಮಾಡಿದ್ರೂ ರೈತರ ಹೋರಾಟ ಮುಂದುವರೆದಿದೆ. ಯಾವ ರೀತಿ ಗೊತ್ತಾ? 2019 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಸತತ 1 ವರ್ಷ ಹೋರಾಟ ಮಾಡಿದ ರೀತಿಯಲ್ಲಿ ಆ ಹೋರಾಟದಲ್ಲಿ ಮಡಿದಂಥ 700 ರೈತರ ಕುಟುಂಬಕ್ಕೆ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಲಖೀಂಪುರ್ ಖೇರಿಯಲ್ಲಿ ಮೋದಿಯವರ ಆತ್ಮೀಯ ಸಂಸದ ಮತ್ತು ಮಂತ್ರಿಯಾಗಿರುವಂಥ ಅಜಯ್ ಮಿ ಟೇನಿ ಅವರ ಪುತ್ರ ರೈತರ ಮೇಲೇ ಕಾರ್ ಹರಿಸಿ ರೈತರು ಸಾವನ್ನಪ್ಪಿದ್ರು. ಆದರೂ ಕೂಡ ಮೋದಿಯವರು ಅದನ್ನು ವಿರೋಧಿಸಿರಲಿಲ್ಲ, ಆ ಸಂಸದನನ್ನು ಪಕ್ಷದಿಂದ ಹೊರಕ್ಕೂ ಕೂಡ ಹಾಕಲಿಲ್ಲ. ಬದಲಾಗಿ ಈ ಬಾರಿಯೂ ಆತನಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಕೊಡಲಾಗಿದೆ. ಹಾಗಾದರೆ ಮೋದಿಯವರ ನಿಜವಾದ ಪರಿವಾರ ಯಾರು? ಆ ರೈತರು ಮೋದಿಯ ಕುಟುಂಬದ ಭಾಗ ಆಗಿಲ್ವಾ? ಉತ್ತರಾಖಂಡ್ನ ಬಿಜೆಪಿ ನಾಯಕನ ಮಗನಿಂದ ಅಂಕಿತಾ ಭಂಡಾರಿಯವರ ಕೊಲೆ ಆಗತ್ತೆ. ಆ ಕುಟುಂಬ ಈಗಲೂ ಕೂಡ ಉತ್ತರಾಖಂಡ್ನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅಂಕಿತಾ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ಬದಲು ಸಾಮಾಜಿಕ ಕಾರ್ಯಕರ್ತ ಮತ್ತು ಪತ್ರಕರ್ತ ಆಗಿರುವಂತಹ ಆಶುತೋಷ್ ಅವರನ್ನ ಬಂಧಿಸತ್ತೆ. ನಿಜವಾಗ್ಲೂ ಮೋದಿಯ ಕುಟುಂಬದ ಲೀಸ್ಟ್ನಲ್ಲಿ ಅಂಕಿತಾ ಹಾಗೂ ಅವರ ಕುಟುಂಬ ಇದ್ದಿದ್ರೆ ನ್ಯಾಯ ಇಂದಿಗೂ ಮರೀಚಿಕೆಯಾಗೇ ಇರ್ತಿತ್ತ? ಯೋಚನೆ ಮಾಡಿ. ಇನ್ನು ಮಣಿಪುರ ಗಲಭೆ ನಿಮಗೆಲ್ಲ ಗೊತ್ತೇ ಇದೆ. ಪ್ರಪಂಚದ ಎದುರು ಇಡೀ ದೇಶವೇ ತಲೆ ತಗ್ಗಿಸುವಂಥ ಘಟನೆ ನಡೆದಂಥ ಸ್ಥಳ ಅದು ಮಣಿಪುರ. ಮೋದಿಯವರ ಬಿಜೆಪಿ ಆಡಳಿತ ನಡೆಸ್ತಾ ಇರುವಂಥ ರಾಜ್ಯ ಅದು. ಗಲಭೆಯಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡ್ರು, ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾದರು. ಕುಕಿ ಸಮುದಾಯದ ಮಹಿಳೆಯರ ಬೆತ್ತಲೆ ಮೆರವಣಿಗೆ, ಸಾಮೂಹಿಕ ಅತ್ಯಾಚಾರ ಆಗತ್ತೆ. ಆದರೆ ಅದರ ಬಗ್ಗೆ ಮೋದಿ ಮಾತಾಡಿದ್ದು ಮಾತ್ರ ಇಡೀ ವಿಶ್ವವೇ ಚೀಮಾರಿ ಹಾಕಿದ ನಂತರ, ಅಂದರೆ ಬರೋಬ್ಬರಿ 70 ದಿನಗಳು ಕಳೆದ ನಂತರ, ಅದು ಕೂಡ ಕೇವಲ 30 ಸೆಕೆಂಡ್ಗಳು ಮಾತ್ರ. ಹಾಗಾದರೆ ಆ ಜನ ಮೋದಿ ಪರಿವಾರಕ್ಕೆ ಸೇರಿದವರಲ್ವಾ? ಕೊನೆಯದಾಗಿ ಬಹುಮುಖ್ಯವಾದಂಥ ಉದಾಹರಣೆಗೆ ಬರ್ತೀನಿ. ಹರಿಯಾಣದಲ್ಲಿ ಜುನೈದ್ ಹಾಗೂ ನಾಸಿರ್ ಎಂಬ ಮುಸ್ಲಿಮರನ್ನು ಗೋರಕ್ಷಣೆ ಹೆಸರಲ್ಲಿ ಕೊಲೆ ಮಾಡಲಾಗತ್ತೆ. ಇದು ನಮ್ಮ ಕರ್ನಾಟಕವನ್ನು ಸೇರಿದಂತೆ ದೇಶದೆಲ್ಲೆಡೆ ನಡೀತಾ ಇರುವಂಥ ಒಂದು ಘಟನೆ. ಮುಸ್ಲಿಮರನ್ನು ಭಯೋತ್ಪಾದಕರು ಅಂತ ಸದಾ ಅನುಮಾನಿಸಲಾಗ್ತಾ ಇದೆ. ಏನಿದೆಲ್ಲ ಜಾತ್ಯಾತೀತ ರಾಷ್ಟ್ರ ಅಂತ ಕರೆಸ್ಕೊಳ್ಳುವ, ಇದುವರೆಗೂ ಹಾಗೇ ನಡ್ಕೊಂಡು ಬಂದಿರುವಂಥ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾದರೆ ಈ ದೇಶದಲ್ಲಿರುವ 20 ಕೋಟಿ ಮುಸ್ಲಿಮರನ್ನು ಮೋದಿಯವರು ತಮ್ಮ ಪರಿವಾರ ಕುಟುಂಬ ಅಂತ ಒಪ್ಕೊಂಡಿದ್ದಾರಾ? ಇದೆಲ್ಲವನ್ನು ನಾವು ಪ್ರಶ್ನೆ ಮಾಡಲೇಬೇಕಲ್ವಾ? ಮೋದಿಯವರು ಬಾಯಿ ಮಾತಿಗೆ ಮಾತ್ರ ದೇಶದ ಜನರೆಲ್ಲ ನನ್ನವರು, ನನ್ನ ಕುಟುಂಬ ಅನ್ನೋ ಡೈಲಾಗ್ ಹೊಡಿತಾನೆ ಇದ್ದಾರೆ. ಅಸಲಿ ವಿಚಾರ ಏನಪ್ಪ ಅಂತಂದರೆ, ಮೋದಿಯವರು ಅಧಿಕಾರಕ್ಕೆ ಬಂದ ಈ 10 ವರ್ಷದಲ್ಲಿ ಇಡೀ ದೇಶದಾದ್ಯಂತ ತಮ್ಮ ರಾಜಕೀಯ ಕುಟುಂಬವನ್ನು ಮಾತ್ರ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿಕೊಂಡಿದ್ದಾರೆ ಅಷ್ಟೇ ಅನ್ನೋದು ಇಷ್ಟೆಲ್ಲ ಉದಾಹರಣೆಗಳಿಂದ ಗೊತ್ತಾಗತ್ತಲ್ವಾ? ಈ ವಿಡಿಯೋ ನೋಡಿದ ನಂತರ ಆದರೂ ಮೋದಿಯವರ ನಿಜವಾದ ಕುಟುಂಬ ಯಾವುದು ಅಂತ ನೀವೇ ನಿರ್ಧರಿಸಿ ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.